ಪ್ರಪಂಚನೇ ತರ ಡೆಡ್ ಸೀರಿಯಸ್ ಯಾವ ಆಗಿರೋದು ನೀವು ನಿನ್ನೆ ರಾತ್ರಿ ಇದರ ಬಗ್ಗೆ ಮಾತಾಡಿದ್ರಿ ಹೌದು ಒಮ್ಮೆ ಹೀಗಾಯ್ತು ಒಬ್ಬ ಸೂಫಿ ಗುರುಗಳಿದ್ರು ಬಾಸ್ರಾದಲ್ಲಿ ಬಾಸ್ರಾ ಕೇಳಿದ್ದೀರಾ ಬಾಸ್ರಾ ಮುತ್ತುಗಳಿಗೆ ಜನಪ್ರಿಯವಾಗಿರೋ ಒಂದು ಊರು ಇರಾಕ್ನಲ್ಲಿದೆ ಅಥವಾ ಈಗದು ಬಾಂಬ್ ಸ್ಫೋಟಗಳಿಗೆ ಜನಪ್ರಿಯವಾಗಿದೆ ಯಾವುದಾದರೂ ಇರಲಿ ಅವನ ಹತ್ರ ಯಾರೋ ಒಬ್ಬರು ಬಂದು ನನಗೆ ಏನಾದರೂ ಹೇಳಿಕೊಡಿ ಅಂದರು ಅವನು ಒಪ್ಲಿಲ್ಲ ಬೋಧನೆಯೆಲ್ಲ ಇಲ್ಲ ಅಂತ ಆಮೇಲೆ ಹೆಚ್ಚು ಹೆಚ್ಚು ಪ್ರಮುಖವಾದಿ ವ್ಯಕ್ತಿಗಳು ಅವನ ಹತ್ರ ಬರೋದಕ್ಕೆ ಶುರು ಮಾಡಿದ್ರು ದಯವಿಟ್ಟು ನಮಗೆ ಬೋಧಿಸಿ ಅಂತ ಅವನು ಬೋಧನೆ ಇಲ್ಲ ಅಂದ ಈಗ ಅವನು ಕಲಿಸೋದಕ್ಕೆ ನಿರಾಕರಿಸಿದ್ರಿಂದ ಜಾಸ್ತಿ ಫೇಮಸ್ ಆಗ್ಬಿಟ್ಟ ಒಂದು ದಿನ ಆ ಊರಿನ ಒಂದು ದೊಡ್ಡ ವಿದ್ವಾಂಸ ಶಾಸ್ತ್ರಗಳಲ್ಲಿ ಬಹಳ ಪಾಂಡಿತ್ಯ ಇರುವಂಥವನು ಬಂದು ಪಟ್ಟು ಹಿಡ್ದ ನೀವು ಬೋಧಿಸಲೇಬೇಕು ನನಗೆ ಗೊತ್ತು ಯಾವ ಪಂಡಿತನಿಗೂ ಗೊತ್ತಿಲ್ಲದೆ ಇರೋದೇನೋ ನಿಮಗೆ ಗೊತ್ತಿದೆ ಅದರಿಂದ ನೀವು ಕಲಿಸ್ಲೇಬೇಕು ಅದನ್ನು ನಿಮ್ಮ ಹತ್ರನೇ ಇಟ್ಕೋಬಾರ್ದು ಆಗ ಆ ಸುಫಿ ಗುರುಗಳು ಅವನ್ನ ನೋಡಿ ಹೇಳಿದ್ರು ನಾನು ನಿನಗೆ ಕಲಿಸ್ಕೊಡ್ದೇ ಇರೋದು ಕಲಿಸೋದಕ್ಕೆ ನಾನ್ ತಯಾರಿಲ್ಲ ಅಂತಲ್ಲ ಕಲಿಯೋದಕ್ಕೆ ನೀನ್ ತಯಾರಿಲ್ಲ ಅಂತ ಅಂದ ಯಾಕೆ ಹಂಗೆ ಹೇಳ್ತಾ ಇದ್ದೀರಾ ನಾನ್ ತಾನೇ ಬಂದು ನಿಮ್ಮನ್ನ ಕೇಳ್ತಾ ಇರೋದು ಮತ್ತೆ ನೀವು ಹೇಳ್ತೀರಾ ನಾನ್ ತಯಾರಿಲ್ಲ ಅಂತ ಅಲ್ಲ ನಾನು ಕಲಿಸೋದನ್ನು ಸ್ವೀಕರಿಸೋದಕ್ಕೆ ನಿನಗಾಗಲ್ಲ ಏನದು ಬೋಧನೆ ಹೇಳಿ ನೀನು ತಯಾರಾಗಿದ್ದೀಯಾ ಏನೇ ಇರಲಿ ನಾನು ತಯಾರಾಗಿದ್ದೀನಿ ಸರಿ ಆ ಗುರುಗಳು ಒಳಗೆ ಹೋಗಿ ಗಲೀಜಾಗಿರೋ ಒಂದು ತುಂಡು ಬಟ್ಟೆನ ತಗೊಂಬಂದು ಅವನಿಗೆ ಅದನ್ನು ಕೊಟ್ಟು ಹೇಳಿದ್ರು ಇದನ್ನ ಲಂಗೋಟಿ ಥರ ಕಟ್ಕೋ ನಿನ್ನ ಎಲ್ಲ ಅಂದವಾದ ಬಟ್ಟೆಗಳನ್ನು ತೆಗೆದುಬಿಡು ಇದನ್ನು ಲಂಗೋಟಿ ಥರ ಕಟ್ಕೋ ಆ ಪಂಡಿತ ಆ ಗಲೀಜು ಬಟ್ಟೆಯನ್ನು ನೋಡಿ ಇದಾ ಅಂದ ಅಷ್ಟೇ ಅಲ್ಲ ನಾನು ನಿನಗೊಂದು ಖಾಲಿ ಡಬ್ಬಿ ಕೊಡ್ತೀನಿ ದಾರಕ್ಕೆ ಕಟ್ಟಿರೋದು ಅದನ್ನು ಕುತ್ತಿಗೆ ಕಟ್ಕೊ ಆಮೇಲೆ ನಾನು ನಿನಗೆ ಸ್ವಲ್ಪ ಪೆಪ್ಪರ್ಮೆಂಟ್ ಕೊಡ್ತೀನಿ ನೀನು ಹೋಗಿ ಮಾರ್ಕೆಟ್ ಬದಿಯ ರಸ್ತೆಯಲ್ಲಿ ನಿಂತ್ಕೊ ಚಿಕ್ಕ ಹುಡುಗರೆಲ್ಲ ನಿನ್ನನ್ನು ನೋಡಿ ಕೀಟ್ಲೆ ಮಾಡಿ ಕಲ್ಲು ಹೊಡಿತಾರೆ ಯಾರೆಲ್ಲ ನಿಂಗೆ ಕಲ್ಲು ಹೊಡಿತಾರೋ ಒಂದು ಪೆಪರ್ಮೆಂಟ್ ತೆಗೆದು ಮುಗಳಾಗ್ತಾ ಅವ್ರ ಕೊಡು ಪಂಡಿತಾ ಅಂದ ಇದೇನು ಹುಚ್ಚು ಈ ಊರಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ ನಾನು ಈ ಥರ ಹುಚ್ಚುಚ್ಚಾಗಿ ಆಡಿದ್ರೆ ನೋಡು ನಾನು ಆಗ್ಲೇ ಹೇಳದೆ ನೀನ್ ತಯಾರಾಗಿಲ್ಲ ಅಂತ ಆದ್ರಿಂದ ವಿಷಯ ಇಷ್ಟೆ ನಿಮಗೆ ಇಷ್ಟ ಆಗೋ ಥರ ಬೋಧನೆ ಬೇಕಾ ಅಥವಾ ನಿಮ್ಮನ್ನ ಪರಿವರ್ತಿಸುವಂತ ಬೋಧನೆ ಬೇಕಾ ಇದು ಪ್ರಶ್ನೆ ಈಗ ನೀವು ಕೇಳ್ತಾ ಇದ್ದೀರಾ ನಾನು ಡೆಡ್ ಸೀರಿಯಸ್ ಮೊದಲನೇ ಮತ್ತು ಮುಖ್ಯವಾದ ವಿಷಯ ಏನು ಅಂದರೆ ನಿಮ್ಮನ್ನು ನೀವು ನಾನ್ ಸೀರಿಯಸ್ ಮಾಡ್ಕೋಬೇಕು ಆದರೆ ಅದು ಸಾಧ್ಯ ಇಲ್ಲ ಹಾಗಾಗಿ ನಾನ್ ಸೀರಿಯಸ್ ಆಗೋದಕ್ಕೆ ಉಳಿದಿರೋ ಒಂದೇ ದಾರಿ ಏನಂದರೆ ಹಾಸ್ಯಾಸ್ಪದವಾಗಿರೋದು ಆಗತ್ತಾ ಆಗತ್ತಾ ನಿಮ್ಮ ಕೈಲಿ ಅಲ್ಲೇ ಎದ್ದು ನಿಂತು ಸ್ವಲ್ಪ ಕುಣಿರಿ ನೋಡೋಣ ಕುಣಿರಿ ನೀವು ಭಾರತದ ಶೈಲಿಯಲ್ಲಿ ಮಾಡಬೇಕು ಭಾರತದ ಕುಣಿತ ಇಲ್ಲ ಇಲ್ಲ ಭಾರತದ ಶೈಲಿಯಲ್ಲಿ ಮಾಡಬೇಕು ನೋಡಿ ಈಗ ನಿಮ್ಮ ಸೀರಿಯಸ್ನೆಸ್ ಸ್ವಲ್ಪ ಹೋಗ್ತಾ ಇದೆ ಡೆಡ್ ಅಂತೂ ಅಲ್ಲ ಇನ್ನೂ ಸೀರಿಯಸ್ ಆಗಿದ್ದೀರಾ ಆದರೆ ಡೆಡ್ ಅಲ್ಲ ಹಾಗಾಗಿ ಜೀವನಾನ ಸ್ವಲ್ಪ ಸಡಿಲಗೊಳಿಸಿ ಸ್ವಲ್ಪ ಜಾಸ್ತಿ ನಗಿ ನಿಮ್ಮ ಸುತ್ತಮುತ್ತ ಇರೋ ಜನರ ಜೊತೆ ತೊಡಗಿಸ್ಕೊಳ್ಳಿ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ದೇ ಇರೋ ಅಂಥವನ್ನ ಮಾಡಿ ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಮಾಡಿಬಿಡಿ ಸಣ್ಣ ಸಣ್ಣ ವಿಷಯಗಳನ್ನು ಮಾಡಿ ಸಣ್ಣ ಸಣ್ಣ ವಿಷಯಗಳನ್ನು ಮಾಡೋದು ತುಂಬ ಮುಖ್ಯ ಬರೀ ಇಂಪಾರ್ಟೆಂಟ್ ವಿಷಯಗಳನ್ನು ಮಾಡ್ತಿದ್ರೆ ಜೀವನದಲ್ಲಿ ಡೆಡ್ ಸೀರಿಯಸ್ ಆಗ್ತೀರಾ ಅಷ್ಟೆ ಬರ್ಟ್ರನ್ ರಸಲ್ ಗೊತ್ತಾ ನಿಮಗೆ ಇಂಗ್ಲೆಂಡ್ನವರು ಬರ್ಟ್ರನ್ ರಸಲ್ ಹೇಳಿದ್ರು ನೀವು ಮಾಡ್ತಾ ಇರೋದು ಬಹಳ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸೋದಕ್ಕೆ ಶುರು ಆದರೆ ನೀವು ರಜಾ ತಗೋಬೇಕು ರಜಾ ಅಂದರೆ ಭಾರತಕ್ಕೆ ಬರೋದಲ್ಲ ರಜಾ ಅಂದರೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ರಜಾ ತಗೋಬೇಕು ನಿಮ್ಮ ಸೀರಿಯಸ್ನೆಸ್ನಿಂದ ಸೀರಿಯಸ್ನೆಸ್ ಮುಖ್ಯವಾಗಿ ಬಂದಿರೋದು ನೀವು ನಿಮಗೇನೆ ಕೊಟ್ಕೊಳ್ಳೋ ಪ್ರಾಮುಖ್ಯತೆಯಿಂದ ನೀವು ನಿಮ್ಮನ್ನ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಭಾವಿಸ್ತೀರಾ ನೋಡಿ ನೀವು ಈ ಅಸ್ತಿತ್ವದಲ್ಲಿ ಒಂದು ಧೂಳಿನ ಕಣ ಅಷ್ಟೆ ನಾಳೆ ಬೆಳಿಗ್ಗೆ ನೀವು ಮಾಯವಾಗಿಬಿಟ್ರೆ ಭಾರತದಲ್ಲಂತೂ ಖಂಡಿತವಾಗಿ ಯಾರೂ ನಿಮ್ಮನ್ನು ಮಿಸ್ ಮಾಡ್ಕೊಡಲ್ಲ ನಿಮ್ಮ ದೇಶದಲ್ಲೂ ಕೂಡ ಅವರಷ್ಟೇನು ಚಿಂತೆ ಮಾಡಲ್ಲ ಯಾರೋ ಕೆಲವು ಜನರಷ್ಟೇ ಅವರೂ ಬೇಗನೆ ಮರೆತು ಬಿಡ್ತಾರೆ ಅಲ್ವಾ ಉಹ್ ಪ್ರಕೃತಿ ಉಫ್ ಅಂದರೆ ನೀವು ಹೋಗ್ಬಿಡ್ತೀರ ಆದರೆ ಪ್ರಪಂಚಕ್ಕೆ ಏನೂ ಆಗಲ್ಲ ಎಲ್ಲ ಚೆನ್ನಾಗೇ ನಡೆಯುತ್ತೆ ನೀವು ಇಲ್ಲದೇ ಇದ್ರೂ ಕೂಡ ಪ್ರತಿ ಮನುಷ್ಯ ಇದನ್ನು ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ನೆನಪಿಟ್ಕೋಬೇಕು ಪ್ರಪಂಚ ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅನ್ನೋದು ಮ್ಯಾಟರ್ ಆಗಲ್ಲ ನೀವು ಎಷ್ಟು ಮಹತ್ವದ ಕೆಲಸ ಇದ್ದೀರಾ ಅನ್ನೋದೂ ಮ್ಯಾಟರ್ ಆಗಲ್ಲ ನೀವು ತಿಳ್ಕೋಬೇಕು ನಾಳೆ ಬೆಳಗ್ಗೆ ನೀವು ಇಲ್ಲದೇ ಇದ್ದರೂ ಕೂಡ ಪ್ರಪಂಚ ಚೆನ್ನಾಗೇ ನಡೆಯುತ್ತೆ ನೀವು ಯಾರೇ ಆಗಿದ್ರು ಅಲ್ವಾ ನೀವು ಸತತವಾಗಿ ನೆನಪಿಸ್ಕೊಳ್ತಾ ಇದ್ದರೆ ಸೀರಿಯಸ್ ಆಗೋದಕ್ಕೆ ನಿಮಗೆ ಕಾರಣ ಇರೋದಿಲ್ಲ ಡೆಡ್ ಅಂತೂ ಖಂಡಿತ ಅಲ್ಲ ಮತ್ತೆ ಈಗಲೇ ಡೆಡ್ ಆಗಬೇಡಿ ಅದಕ್ಕೆ ಸಮಯ ಬರುತ್ತೆ ಇದು ಜೀವಂತವಾಗಿರೋ ಸಮಯ